ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಐವತ್ತೆರಡು ಆಡಳಿತಾರೂಢ ರಷನ್ಯರು ಫಲಿತಾಂಶವನ್ನು ಸಾಧಿಸಿದ್ದೇವೆಂದು ನಂಬುತ್ತಾರೆ ಪಟ್ಟಾಭಿಷೇಕದ ಅನಿಸಿಕೆಗೆ ಸಾಮ್ರಾಜ್ಯದಾದ್ಯಂತ ವಿಜಯದ ಅನಿಸಿಕೆಗೆ ಸಮಾನವಾಗಿರುತ್ತದೆ ಅದು ಹೆಚ್ಚು ಹಣದಲ್ಲಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಕಣ್ಣೀರಿನ ಹೆಚ್ಚು ವೆಚ್ಚವಾಗುತ್ತದೆ ಅವರು ಈ ಸಮಾರಂಭವನ್ನು ಪ್ರತಿಯೊಂದು ಸಿಂಹಾಸನ ಹಸ್ತಾಂತರದ ಸಮಯದಲ್ಲೂ ರಷ್ಯಾದ ಸ್ಥಾನದ ಹೆಚ್ಚಳಕ್ಕೆ ಅನುಗುಣವಾಗಿ ಸದಾ ಹೆಚ್ಚುವ ಮಾದರಿಯ ವೈಭವ ಮತ್ತು ವಿಶಾಲತೆಯೊಂದಿಗೆ ಪುನರಾವರ್ತಿಸುತ್ತಾರೆ ಇದು ಈಗ ತಾನೇ ಅವರು ಆಲೋಚಿಸುವಂತೆ ಜಪಾನಿನ ಹೀನಾಯ ಹಿಮ್ಮೆಟ್ಟುವಿಕೆಯೊಂದಿಗೆ ಚೀನಾದ ವಿಧೇಯತೆಯೊಂದಿಗೆ ಮತ್ತು ಕಾನ್ಸ್ಟಾಂಟಿನೋಪಲ್ನ ಅರಸನ ತೆವಳುವ ಸೇವೆಯಿಂದ ಗುರುತಿಸಲ್ಪಟ್ಟಿದೆ ಅವರ ಕಿರೀಟ ಧಾರಣೆಯು ತಮ್ಮ ಯಜಮಾನನ ಸ್ವಯಂ ಪ್ರತಿಷ್ಠೆಯನ್ನು ಯುರೋಪಿನಲ್ಲಿ ಹೆಚ್ಚಿಸುತ್ತದೆ ಎಂದು ನಂಬುತ್ತಾರೆ ಮತ್ತು ಅವರ ಸಾಮ್ರಾಜ್ಯದ ವೈಭವವು ಆತನ ಸೈನಿಕ ಗುಂಪು ನಾಗರಿಕ ಸಂಪನ್ಮೂಲಗಳ ಎಲ್ಲ ಸ್ವಾಧೀನತೆಯಲ್ಲೂ ಅನಾಗರಿಕ ಶಕ್ತಿಯ ಎಲ್ಲ ಸಂಪನ್ಮೂಲಗಳ ಜೊತೆಗೆ ಪಶ್ಚಿಮದ ಸಾಮೂಹಿಕ ಮನಸ್ಸಿಗೆ ಹೆಚ್ಚು ನಿಕಟವಾಗಿ ನೆಲೆಯಾಗಿದೆ ಮತ್ತು ಉತ್ತರದ ದೊಡ್ಡ ಶಕ್ತಿಯನ್ನು ಎದುರಿಸಲು ಇರುವ ಇಷ್ಟವಿಲ್ಲದಿರುವಿಕೆಯನ್ನು ಹೆಚ್ಚಿಸುತ್ತದೆ ಬರ್ಲಿನ್ನಲ್ಲಿ ಆಕ್ರಮಣದ ಆಲೋಚನೆಯಲ್ಲಿ ಆಳವಾದ ನಡುಕವಿದೆ ಎಂದು ಅವರು ಭಾವಿಸುತ್ತಾರೆ ಪ್ಯಾರಿಸ್ನಲ್ಲಿ ಪುರುಷರು ಮೈತ್ರಿಯನ್ನು ನೆನಪಿಸಿಕೊಳ್ಳುವುದರಿಂದ ಹೆಚ್ಚು ಹರ್ಷಿಸುತ್ತಿದ್ದಾರೆ ಲಂಡನ್ನಲ್ಲಿ ಅವರ ರಾಜನೀತಿಜ್ಞರು ಮಧ್ಯಸ್ಥಿಕೆ ವಹಿಸುತ್ತಿದ್ದಂತೆ ದೀರ್ಘ ವಿರಾಮ ಅವರು ಯಾವಾಗಲೂ ಧ್ಯಾನ ಮಾಡುವಂತೆ ಹಿಮನದಿಯ ಮುಂದಿನ ನಡಿಗೆ ಹೇಗೆ ಉಳಿಯಬಹುದು ಅಥವಾ ಪಕ್ಕಕ್ಕೆ ತಿರುಗಬಹುದು ಎಂದು ಆಲೋಚಿಸುತ್ತಾರೆ ಅವರು ಸಂಪೂರ್ಣವಾಗಿ ತಪ್ಪು ಎಂದು ಯಾರಾದರೂ ವಿಶ್ವಾಸದಿಂದ ಪ್ರತಿಪಾದಿಸಬಹುದೇ ಮತ್ತು ರಾಷ್ಟ್ರೀಯ ಉತ್ಸವದ ಪರಿಣಾಮವಾಗಿ ರಷ್ಯಾದ ರಾಜತಾಂತ್ರಿಕತೆಯು ಒಂದು ವರ್ಷದ ವರೆವಿಗೆ ಧೈರ್ಯಶಾಲಿಯಾಗಿರುವುದಿಲ್ಲವೆಂದು ಅವರು ನೋಡಿದ ಕಾರಣ ಹೆಚ್ಚು ಅಂಜುಬುರುಕರಾಗಿ ವಿರೋಧಿಸುವವರ ಪ್ರತಿರೋಧ ಕನಿಷ್ಠ ಅವರ ಮಾನಸಿಕ ಕಣ್ಣುಗಳಿಂದ ಒಂದು ದೃಶ್ಯವು ಬಹುಶಃ ಸಂಕ್ಷಿಪ್ತತೆಯನ್ನು ಬಯಸಿದಲ್ಲಿ ಅದರ ರಾಜಧಾನಿಯು ಗೋಡೆಗಳೊಳಗೆ ನಡೆದ ಸಾಮ್ರಾಜ್ಯದ ವಿಮರ್ಶೆ ಅಥವಾ ಅದರ ಕಮಾಂಡರ್ ಇನ್ ಚೀಫ್ನ ಗೌರವ ಗೌರವಾರ್ಥವಾಗಿ ಉತ್ತರ ಯುರೋಪ್ ಮತ್ತು ಏಷ್ಯಾದ ಶಿಸ್ತು ನಡಿಗೆಯನ್ನು ಉತ್ತಮವಾಗಿ ವಿವರಿಸಬಹುದೇ ಅದು ತಪ್ಪು ಹಾದಿ ನಡೆಸಬಹುದು ಆದರೆ ಈ ಕಿರೀಟಧಾರಣೆಯ ರೂಪದಲ್ಲಿ ಪ್ರಸ್ತುತಪಡಿಸಿದ ಆ ರೀತಿಯ ದೃಶ್ಯಗಳು ಲೋಕದ ಗಂಡಾಂತರಗಳಲ್ಲಿ ಒಂದಾಗಿದೆ ಎಂಬ ಭರವಸೆಯನ್ನು ನಾವು ಅನುಭವಿಸುತ್ತೇವೆ ಅವರು ಅತ್ಯಂತ ಶಕ್ತಿಶಾಲಿ ಮನುಷ್ಯನ ನೀತಿಗೆಡಿಸಲು ಉದ್ದೇಶಿಸಿದ್ದಿರಬಹುದು ಪ್ರಸ್ತುತ ಜಾರನ ಬಗ್ಗೆ ಆತನೊಬ್ಬ ಆಳವಾದ ಭಾವನಾತ್ಮಕ ಸಂವೇದನೆಯುಳ್ಳವನೆಂಬುದನ್ನು ಹೊರತುಪಡಿಸಿ ಬೇರೆ ಏನೂ ಯಾರಿಗೂ ತಿಳಿಯದು ಆದರೆ ಆತನು ಸಾಧಾರಣ ಸಮೂಹದವರಿಗಿಂತ ಹೆಚ್ಚಿನವನಾಗಿದ್ದಿರಬೇಕು ಆತನ ಟೆಲಿಸೆಟ್ ಒಪ್ಪಂದಕ್ಕೆ ಸಹಿ ಹಾಕಿದ ಒಂದನೇ ಅಲೆಕ್ಸಾಂಡರನ ಸಂತಾನದ ಸಂತಾನದವನಾಗಿದ್ದರೆ ಆತನು ಆ ಕಿರೀಟ ಧಾರಣೆಯ ಆ ಪಟ್ಟಾಭಿಷೇಕದ ದೃಶ್ಯದ ಕೇಂದ್ರವಾಗಿ ದಿನಗಟ್ಟಲೆ ತನ್ನನ್ನು ತಾನು ಅನುಭವಿಸಬಹುದು ಯಾವ ಕನಸನ್ನೂ ಕಾಣದೆ ಆತನು ನಿನವೆಯಲ್ಲಿ ಆಳಿದನೆಂದು ಆತನನ್ನು ಆರಾಧಿಸಬಹುದು ಅರಸನ ಕನಸುಗಳು ಸಾಮಾನ್ಯವಾಗಿ ರಾಜ್ಯದ ಬಗ್ಗೆ ಆಗಿರುತ್ತದೆ ಶ್ರೇಣಿಯ ಬಗ್ಗೆ ಅಧಿಕಾರದ ಅಮಲೇರಿಸುವಿಕೆ ಇದೆ ಯಾವ ಮನುಷ್ಯನ ಮೇಲೆ ಎಲ್ಲಾ ಕಣ್ಣುಗಳು ನೆಟ್ಟಿದೆಯೋ ಯಾವಾತನ ಮುಂದೆ ಎಲ್ಲಾ ಅರಸರುಗಳು ಚಿಕ್ಕವರಾಗಿ ಕಾಣಿಸುತ್ತಾರೆಯೋ ಆತನು ಕೆಲವು ಸಮಯದಲ್ಲಿ ತಾನು ಮಾನವ ಜಾತಿಯವರಲ್ಲಿ ಮೊದಲಿಗನು ಎಂದು ಉಬ್ಬಿಕೊಳ್ಳದೆ ಹೋದರೆ ಆತನು ಸೌಮ್ಯ ಮನಸ್ಸಿನವನಾಗಿರಬೇಕು ರಷ್ಯಾದ ಆಡಳಿತಗಾರರು ತಮ್ಮ ಸಾರ್ವಭೌಮರನ್ನು ಇಷ್ಟು ಎತ್ತರಕ್ಕೆ ಏರಿಸುವಲ್ಲಿ ಅವರು ನಿಷ್ಠೆಯನ್ನು ಮತ್ತು ಆಳವಾದ ವಿಧೇಯತೆಯನ್ನು ಬಲಪಡಿಸಿದ್ದಾರೆಂದು ಅವರು ಇನ್ನೂ ಕಂಡುಕೊಳ್ಳಬಹುದು ಅವರು ಮನಸ್ಸಿನ ಅಗತ್ಯತೆ ರಕ್ಷಣೆಯಾದ ಸ್ವಯಂ ಸಂಯಮದ ಶಕ್ತಿಯನ್ನು ಕರಗಿಸಿದ್ದಾರೆ ಸತ್ಯ ಸಂಗತಿ ಏನೆಂದರೆ ಹೆಚ್ಚಾಗಿ ರಾಜ ಮನೆತನದ ಬೆಂಬಲಕ್ಕಾಗಿ ಸಂಪತ್ತು ನೀರಿನಂತೆ ವ್ಯರ್ಥವಾಗುತ್ತಿರುವಾಗ ಮತ್ತು ಅದರ ವ್ಯರ್ಥವಾದ ಆಡಂಬರ ಮತ್ತು ಪ್ರದರ್ಶನ ಮತ್ತು ಲಕ್ಷಾಂತರ ಸೈನಿಕರು ಮತ್ತು ನಾವಿಕರು ಮತ್ತು ಅತ್ಯಂತ ಅದ್ಭುತವಾದ ಮಿಲಿಟರಿ ಶಸ್ತ್ರಾಸ್ತ್ರಗಳು ಅವರ ವಶದಲ್ಲಿರುವಾಗಲೂ ಕ್ರೈಸ್ತ ರಾಜ್ಯಗಳು ಎಂದು ಕರೆಯಲ್ಪಡುವ ದೇಶಗಳ ಈ ಅರಸರುಗಳು ಒಟ್ಟಾರೆಯಲ್ಲಿ ನಿಜವಾದ ಕ್ರೈಸ್ತ ಮನೋಭಾವನೆಗಳನ್ನು ಹೊಂದಿಲ್ಲ ಮತ್ತು ಮಾನವ ಅನುಕಂಪದ ಕೊರತೆಯುಳ್ಳವರಾಗಿದ್ದಾರೆ